ಹಲೋ ಹಲೋ ನಮಸ್ಕಾರ ಚಕ್ರವರ್ತಿ ಸೂಲಿಬೆಲೆಯವರ ಹೌದಪ್ಪ ಸರ್ ನಮಸ್ತೆ ನಮಸ್ತೆ ಸರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಮನು ಅಂತ ಮಾತಾಡೋದು ನಮಸ್ತೆ ಮನು ಹಾ ಸರ್ ಅದೇ ಸರ್ ನಿಮ್ಮ ಟ್ವಿಟ್ಟರ್ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸಾವಿನ ಬಗ್ಗೆ ಮಾತಾಡಿದ್ದೀರಾ ಸರ್ ಟ್ವಿಟ್ಟರ್ ಅಲ್ಲಿ ಮಾತಾಡಿದ್ವಲ್ಲ ನಾನು ಹಾ ಟ್ವಿಟ್ಟರ್ ಅಲ್ಲಿ ಅಲ್ವಲ್ಲ ಅದು ಟ್ವಿಟ್ ಮಾಡಿದಿರಲ್ಲ ಸರ್ ಆರ್ಟಿಕಲ್ ಬಂದಿರೋದು ಇಲ್ಲ ಟ್ವಿಟ್ ಮಾಡಿದಿರಾ ಟ್ವಿಟ್ ಇದೆ ಟ್ವಿಟ್ ಲಿಂಕ್ ಇದೆ ಅಲ್ಲ ಕಳಿಸ್ತಾ ನಿಮ್ಗೆ ವಾಟ್ಸ್ಆಪ್ ಮಾಡಿ ಅದನ್ನ ನೋಡ್ಬಿಟ್ಟೆ ಮಾತಾಡೋಣ ನೋಡ್ತೀನಿ ಡ್ಯೂರಿಂಗ್ ದ ಡೆತ್ ಆಫ್ ಮೂವಿ ಆಕ್ಟರ್ ಟ್ವೀಟ್ ಅಲ್ಲ ಅದು ನಾನು ಟ್ವೀಟ್ ಮಾಡುವಾಗ ಎಚ್ಚರಿಕೆ ಅದನ್ನು ಡ್ರಾಪ್ ಮಾಡಿದೆ ಯಾಕಂದ್ರೆ ಸೆಂಟ್ರಲ್ ಸ್ಟೇಜ್ ಹೋಗುವಂತದ್ದು ಅಲ್ಲ ಅದು ಆರ್ಟಿಕಲ್ ನಾನು ಬರೆದಿರೋದು ಏನು ಏನಂತಂದ್ರೆ ನಮ್ಮ ಸಿಎಂ ಸಮಯ ಇಲ್ಲ ಸಮಯ ಇಲ್ಲ ಅಂತ ಎಲ್ಲಾ ಫೈಲ್ಗಳನ್ನ ಹಂಗೆ ಇಟ್ಕೊಳ್ತಾರೆ ಆದ್ರೆ ಅವರು ಎಂತೆಂತ ಟೈಮ್ ಅಲ್ಲಿ ಸಮಯ ಕೊಟ್ಟಿದ್ದಾರೆ ಒಂದು ಸಿನಿಮಾಗೆ ಹೋಗಿ ಬರ್ತಾರೆ ಕಣ್ಣೀರ್ ಹಾಕ್ಲಿಕ್ಕೆ ಅವ್ರ ಟೈಮ್ ಸಿಗತ್ತೆ ಒಬ್ಬ ನಟನ ಸಾವಿನ ನಂತರ ಮೂರ್ ದಿನ ಇರ್ತಾರೆ ಇಲ್ಲ ಅದೇನು ತಪ್ಪ ಅದನ್ನ ಹೆಂಗ್ರಿ ಮಾತಾಡಿದ್ರಿ ನೀವು ಅದನ್ನ ಹೆಂಗ್ ಮಾತಾಡಿದ್ರಿ ಬೇರೆ ಅದನ್ನ ಹೆಂಗ್ ಮಾತಾಡ ನೀವು ವಿಷಯ ಏನಕ್ಕೆ ತಗೊಂಡ್ರಿ ನೀವ್ ನೋಡಿ ನಿಮ್ಮ ರಾಜಕೀಯ ಇದಕ್ಕೆ ನಮ್ಮ ಪುನೀತ್ ರಾಜ್ಕುಮಾರ್ ನೀವು ಬಳಸ್ಕೊಳ್ಳೋದು ತಪ್ಪು ಪುನೀತ್ ರಾಜ್ಕುಮಾರ್ ನಾನು ಇವತ್ತು ಟಿವಿಯಲ್ಲಿ ಹೇಳ್ತೀನಿ ಇದನ್ನ ಆಯ್ತಾ ಪುನೀತ್ ರಾಜ್ಕುಮಾರ್ ಕ್ಷಮೆ ಕೇಳ್ಬೇಕು ಹೇಳ್ತೀನಪ್ಪ ನಾನು ಹೇಳಿದಲ್ಲ ದಯವಿಟ್ಟು ಕ್ಷಮೆ ಕೇಳಿ ಮಾಡ್ಲಿಲ್ಲ ಓಕೆ ನಾನೊಂದ್ ಮಾತು ಹೇಳ್ತೀನಿ ಸುಲಿಬೆಲೆ ಅವರೇ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ 25 ಲಕ್ಷ ಬಂದಿರುವಂತ ಒಬ್ಬ ಮಹಾತ್ಮ ಗಾಂಧಿ ಸಾವಿನ ನಂತರ ಬಂದಿರುವಂತ ಒಂದ್ ನಿಮಿಷ ನೋಡಿ 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 ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಮತ್ ಹೆಂಗೆ ತಗೊಂಡ್ರಿ ನೀವ್ ಆ ವಿಷಯನ ನೀವು ತಗೊಳ್ಳೋದು ಬೇಕಾಗಿರ್ಲಿಲ್ಲ ಸುಲಿಬೆಲೆ ಅವರೇ ತಪ್ಪು ನೀವು ತಗೋಬಾರ್ದಾಗಿತ್ತು ಕ್ಷಮೆ ಕೇಳ್ತೀನಿ ಅಂದ್ರೆ ಮತ್ತೆ ತಗೋಬಾರ್ದಾಗಿತ್ತು ಅಂತ ನಾನು ಸಂಜೆ 5 ಗಂಟೆಗೆ ಪಬ್ಲಿಕ್ ಅಲ್ಲಿ ಮಾತಾಡ್ತಾ ನಾನು ಹೇಳ್ತೀನಿ ಎಲ್ಲ ಪುನೀತ್ ಅಭಿಮಾನಿಗಳಿಗೆ ನಾನು ಕ್ಷಮೆ ಕೇಳ್ತೀನಪ್ಪ ಆದ್ರೆ ಅದು ಹಂಗಲ್ಲ ನನ್ನ ಉದ್ದೇಶ ಅನ್ನೋದನ್ನ ನಾನು ಕ್ಲಿಯರ್ ಮಾಡ್ತೀನಿ ಫೈನ್ ತಾನೆ ದಯವಿಟ್ಟು ನಿಮ್ ಮತ್ತೆ ಯಾವತ್ತೂ ಕೂಡ ನಿಮ್ಮ ರಾಜಕೀಯ ಲಾಭಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನಾಗಿ ಅವರ ವಿಚಾರನಾಗಿ ಬಳಸ್ಕೋಬೇಕು ನಾನು ತಗೋಬೇಕು ತಾನೆ ಖಂಡಿತವಾಗಿ ತಗೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಥ್ಯಾಂಕ್ ಯು